ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಲಕ್ಕಿ ಲಿಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನೀವು ಕೂಡ ಯೂಟ್ಯೂಬರ್ ಆಗಬೇಕು ಅಂತಂದರೆ ನಿಮಗೆ ಗೊತ್ತಿರಾಗೆ ತುಂಬ ಜನ ಸಜೆಸ್ಟ್ ಮಾಡ್ತಾ ಇರ್ತಾರೆ. ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ತುಂಬ ಜನ ಹೇಳ್ತಾ ಇರ್ತಾರೆ, ಡೈಲಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ, ರೆಗ್ಯುಲರ್ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾರೆ, ಅವಾಗ ಮಾತ್ರ ನೀವು ದೊಡ್ಡ ಯೂಟ್ಯೂಬರ್ ಆಗೋದಕ್ಕೆ ಸಾಧ್ಯ. ಜೊತೆಗೆ ಬೇಗ ನಿಮ್ಮ ಚಾನಲ್ ಗ್ರೋ ಆಗುತ್ತೆ ಅಂತ ತುಂಬ ಜನ ಹೇಳ್ತಾ ಇರ್ತಾರೆ. ಸೊ ನಾನು ಅದನ್ನೇ ಹೇಳ್ತೀನಿ, ನೀವು ಡೈಲಿ ರೆಗ್ಯುಲರ್ ಆಗಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಬೇಕು ನೀವು ಒಂದೊಳ್ಳೆ ಯೂಟ್ಯೂಬರ್ ಆಗಬೇಕು ಅಂತಂದರೆ. ಸೊ ಈ ಡೈಲಿ ನೀವು ಅಪ್ಲೋಡ್ ಮಾಡೋದ್ರಿಂದ ತುಂಬ ಬೆನಿಫಿಟ್ಸ್ ಇದ್ದಾವೆ. ಸೊ ನಾನು ಪ್ರತಿಯೊಂದು ಬೆನಿಫಿಟ್ ಏನಿದೆ ಇದರಲ್ಲಿ ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಚಾನಲ್ ಹೇಗೆ ಗ್ರೋ ಆಗುತ್ತೆ ಡೈಲಿ ಅಪ್ಲೋಡ್ ಮಾಡೋದ್ರಿಂದ ವೀಡಿಯೋಸ್ಗಳಂತ ಸಿಂಪಲಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಒಂದು ವೀಡಿಯೋದಲ್ಲಿ. ವೀಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ, ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ವೀಡಿಯೋ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆ ವೀಡಿಯೋ ಇಷ್ಟಾರೆ ದಯವಿಟ್ಟು ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಬನ್ನಿ ಶುರು ಮಾಡೋಣ. ನೀವು ರೆಗ್ಯುಲರಾಗಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ, ನೀವು ಕೂಡ ಯೂಟ್ಯೂಬಲ್ಲಿ ಸಕ್ಸಸ್ಫುಲ್ ಯೂಟ್ಯೂಬರ್ ಆಗಬೇಕು ಅಂತಂದರೆ, ಜೊತೆಗೆ ನಿಮ್ಮ ಚಾನಲ್ ಬೇಗ ಗ್ರೋ ಆಗಬೇಕು ಅಂತಂದರೆ ರೆಗ್ಯುಲರಾಗಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಓಕೆ, ನೀವು ಕೂಡ ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ಡೈಲಿ ಒಂದು ಅಥವಾ ಎರಡು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂತಂದರೆ ಒಂದು ಟೈಮ್ನ ಫಿಕ್ಸ್ ಮಾಡ್ಕೊಳ್ಳಿ. ಇವಾಗ ನನ್ನ ನೀವು ಎಕ್ಸಾಂಪಲ್ ನೋಡ್ಕೊಳ್ಳಿ, ಏನಂತಂದರೆ ಇವಾಗ ನಾನು ಡೈಲಿ ಎರಡೆರಡು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸದ್ಯದಲ್ಲಿ. ಡೈಲಿ ಒಂದು ಬೆಳಗ್ಗೆ ಒಂದು 10 ಗಂಟೆ ಒಳಗೆ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ, ಸಂಜೆ ಒಂದು 5 ಗಂಟೆ ಮೇಲೆ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ಟೈಮ್ನ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಇದರಿಂದ ಏನಪ್ಪ ಉಪಯೋಗ ಅಂತಂದರೆ, ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿರೋರಿಗೆ ಒಂದು ವ್ಯೂವರ್ಸ್ಗೆ ಒಂದು ಮೈಂಡ್ ಫಿಕ್ಸ್ ಮಾಡ್ಕೊಳ್ತಾರೆ. ಒಂದು ಹುಡುಗ ಇದ್ದಾನೆ, ಸೊ ಈ ಹುಡುಗ ಇಷ್ಟರೊಳಗೆ ಈ ಟೈಮಲ್ಲಿ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತಾನೆ ಅಂತ ಅವರು ಫಿಕ್ಸ್ ಮಾಡ್ಕೊಂಡಿರ್ತಾರೆ. ಅವ್ರಿಗೆ ಯಾವುದೇ ರೀತಿ ನೋಟಿಫಿಕೇಷನ್ ಬೆಲ್ ಅವಶ್ಯಕತೆ ಇರೋಲ್ಲ ಕೆಲವೊಬ್ರಿಗೆ. ಸೊ ನಾವು ಅವ್ರ ಟೈಮ್ ಗೊತ್ತಾಗ್ಬಿಟ್ಟಿರ್ತಾರೆ, ನಾವು ರೆಗ್ಯುಲರ್ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀವಲ್ಲ, ಸೊ ಈ ಟೈಮಲ್ಲಿ ಒಬ್ಬ ಹುಡುಗ ಇದ್ದಾನೆ ಇಷ್ಟೊತ್ತಿಗೆ ವೀಡಿಯೋ ಅಪ್ಲೋಡ್ ಮಾಡ್ತಾನೆ ಅಂತ ಅವರು ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡಿರ್ತಾರೆ. ಆ ವೀಡಿಯೋನ ನೋಡಬೇಕು ಅಂತಂದರೆ ಆ ಟೈಮಲ್ಲಿ ಓಪನ್ ಮಾಡ್ತಾರೆ ಯೂಟ್ಯೂಬ್ನ, ಆರಾಮಾಗಿ ವೀಡಿಯೋನ ನಾನು ಇಷ್ಟೊತ್ತಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಅಂತ ಗೊತ್ತಿರುತ್ತೆ, ಆರಾಮಾಗಿ ನೋಡ್ಬಿಡ್ತಾರೆ. ಸೊ ಈ ರೀತಿ ನೀವು ಒಂದು ಟೈಮ್ನ ಫಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇವಾಗ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಆಗಿರೋರು ಗೊತ್ತಿರುತ್ತೆ ನಾನು ಎಷ್ಟೊತ್ತಿಗೆ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ ಅಂತ. ಸೊ ಈ ರೀತಿ ವ್ಯೂಸ್ಗಳು ಕೂಡ ನಿಮಗೆ ಬರುತ್ತೆ, ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿರೋರು ಕಾಯ್ತಾ ಇರ್ತಾರೆ ನೀವು ಎಷ್ಟೊತ್ತಿಗೆ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀರಾ ಅಂತ. ಸೊ ನಾನು ಅದಕ್ಕೆ ಅವ್ರಿಗೆ ಡಿಸಪಾಯಿಂಟ್ಮೆಂಟ್ ಮಾಡಲ್ಲ, ಬೆಳಗ್ಗೆ ಒಂದು ಸಂಜೆ ಒಂದು ವೀಡಿಯೋ ಅಪ್ಲೋಡ್ ಮಾಡೇ ಮಾಡ್ತೀನಿ ಒಂದು ಟೈಮಲ್ಲಿ ಫಿಕ್ಸ್ ಮಾಡಿಕೊಂಡು. ಸೊ ಈ ರೀತಿ ನೀವು ಮಾಡಬೇಕಾಗತ್ತೆ. ಸೊ ತುಂಬ ಜನಕ್ಕೆ ನೋಟಿಫಿಕೇಷನ್ ಪ್ರಾಬ್ಲಮ್ ಇರ್ತಿತ್ತು ಅಂತಂದರೆ, ನೋಟಿಫಿಕೇಷನ್ ಬೆಲ್ನ ಆನ್ ಮಾಡ್ಕೊಂಡಿದ್ರು ಕೂಡ ಕೆಲವೊಂದ್ಸಲ ನೋಟಿಫಿಕೇಷನ್ ಪ್ರಾಬ್ಲಮ್ ಆಗ್ತಾ ಇತ್ತು ಯೂಟ್ಯೂಬಲ್ಲಿ. ಬಟ್ ಇವಾಗ ಆ ರೀತಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಇವಾಗ ಯೂಟ್ಯೂಬಲ್ಲಿ ಅಪ್ಡೇಟ್ ಮಾಡಿದರೆ, ನಾನು ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡಿದ್ದೀನಿ, ಯೂಟ್ಯೂಬಲ್ಲಿ ಹೊಸದಾಗಿ ನೋಟಿಫಿಕೇಷನ್ ಬೆಲ್ನ ನೀಟಾಗಿ ಅಪ್ಡೇಟ್ ಮಾಡಿದರೆ ಅದರಲ್ಲಿ ಇವಾಗ ಎಲ್ಲ ಒಂದು ನೋಟಿಫಿಕೇಷನ್ ಆರಾಮಾಗಿ ಬರುತ್ತೆ, ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಸೊ ಇವಾಗೇನು ತೊಂದರೆ ಇಲ್ಲ ಬಿಡಿ. ಬಟ್ ಸ್ಟಿಲ್ ನೀವು ಒಂದು ಟೈಮ್ನ ಫಿಕ್ಸ್ ಮಾಡ್ಕೊಳ್ಳಿ ಅಂತ ನಾನು ನಿಮಗೆ ಸಜೆಸ್ಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಅಬ್ಸರ್ವ್ ಮಾಡಿರ್ತಾರೆ, ಈ ಫೇಸ್ಬುಕ್ ಆಗ್ಬೋದು, ಇನ್ಸ್ಟಾಗ್ರಾಮ್ ಆಗ್ಬೋದು, ಈ ಫೇಸ್ಬುಕ್ಕಲ್ಲಿ ಎಕ್ಸಾಂಪಲ್ ತಗೊಳ್ಳಿ. ಇವಾಗ ನೀವು ಟೈಮ್ಲೈನ್ನ ನೋಡ್ತಾ ಇರ್ಬೇಕಾದ್ರೆ ಹಿಂಗೆ ಸ್ವೈಪ್ ಮಾಡ್ತಾ ಒಂದು ಫೋಟೋಸ್ಗಳು ವೀಡಿಯೋಸ್ಗಳನ್ನ ನೋಡ್ತಾ ಹೋಗ್ಬೇಕಾದ್ರೆ ಕೆಲವೊಂದ್ಸಲ ನಾವು ಫ್ರೆಂಡೇ ಆಗಿರಲ್ಲ ಅಥವಾ ಫಾಲೋ ಮಾಡಿರಲ್ಲ ಅಂಥವ್ರ ಫೋಟೋಸ್ಗಳು ನಮಗೆ ಶೋ ಆಗಿಬಿಡುತ್ತೆ ಟೈಮ್ಲೈನಲ್ಲಿ. ನೀವೇನಾದರೂ ಆ ಒಂದು ಫೋಟೋ ಅಥವಾ ವೀಡಿಯೋನ ಓಪನ್ ಮಾಡಿ ಒಂದು ಲೈಕ್ ಮಾಡಿಬಿಟ್ರೆ ಮತ್ತೆ ನಾಳೆಗೆ ಅವ್ರು ಬೇರೆ ಯಾವುದಾದ್ರು ಒಂದು ಫೋಟೋ ಅಥವಾ ವೀಡಿಯೋನ ಅಪ್ಲೋಡ್ ಮಾಡಿದ್ರೆ ನಮಗೆ ಶೋ ಆಗುತ್ತೆ, ನೀವು ನೋಡಿರ್ಬೋದು. ಈ ಪ್ರೊಸೆಸ್ಸು ಸೇಮ್ ಯೂಟ್ಯೂಬಲ್ಲೂ ಕೂಡ ಆಗುತ್ತೆ. ಹೇಗೆ ಅಂತಂದರೆ, ಇವಾಗ ನೀವು ಯೂಟ್ಯೂಬಲ್ಲಿ ಯಾವುದಾದ್ರು ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ. ಇವತ್ತು ಆ ಒಂದು ವೀಡಿಯೋ ಅನ್ನೋನ್ ಪೀಪಲ್ಸ್ಗೆ ಹೋಗೇ ಹೋಗುತ್ತೆ. ಅಂತಂದರೆ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ದವ್ರಿಗೆ ಆ ಒಂದು ವೀಡಿಯೋ ಹೋಗೇ ಹೋಗುತ್ತೆ ಬ್ರೌಸ್ ಫ್ಯೂಚರಲ್ಲಿ. ಇವಾಗ ಫೇಸ್ಬುಕ್ಕಲ್ಲಿ ಹೇಗೆ ನೀವು ಸ್ವೈಪ್ ಮಾಡ್ತಾ ನೋಡ್ತೀರಾ ಅದೇ ರೀತಿ ಯೂಟ್ಯೂಬಲ್ಲಿ ಬ್ರೌಸ್ ಫ್ಯೂಚರ್ ಅಂತ ಹೇಳ್ತಾರೆ. ಸೊ ಅಲ್ಲಿ ಹೋಗುತ್ತೆ, ಯೂಟ್ಯೂಬರ್ ಸಜೆಸ್ಟ್ ಮಾಡೇ ಮಾಡ್ತಾರೆ ನಿಮ್ಮ ಒಂದು ವೀಡಿಯೋನ. ಸೊ ಅವಾಗ ಅವರೇನಾದರೂ ಒಂದು ಸಲ ಆ ಒಂದು ವೀಡಿಯೋನ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ಕೊಳ್ಳಿ, ಲೈಕ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ, ಸೊ ಕ್ಲೋಸ್ ಮಾಡಿಬಿಟ್ರು, ನೋಡಿಬಿಟ್ಟು ಕ್ಲೋಸ್ ಮಾಡಿಬಿಟ್ರು, ಲೈಕ್ ಮಾಡಿಬಿಟ್ಟು ಕ್ಲೋಸ್ ಮಾಡಿಬಿಟ್ರು. ಮತ್ತೆ ನಾಳೆ ಅಥವಾ ಒಂದು ವಾರ ಬಿಟ್ಟು ಯಾವಾಗಾದರೂ, ನಾಳೆ ಅಂತಂದರೆ ನಾಳೆನೇ ಅಲ್ಲ, ಒಂದು ವಾರ ಬಿಟ್ಟು ಯಾವಾಗಾದರೂ ಒಂದು ನಿಮ್ಮ ಒಂದು ಬೇರೆ ಒಂದು ವೀಡಿಯೋ ಮತ್ತೆ ಅವ್ರಿಗೆ ಸಜೆಸ್ಟ್ ಆಗೇ ಆಗುತ್ತೆ. ಇವಾಗ ನೀವು ಯಾವ್ದಾದ್ರು ಬೇರೆ ಅಪ್ಲೋಡ್ ಮಾಡಿರ್ತಿರಲ್ಲ ಆ ಒಂದು ವೀಡಿಯೋ ಸಜೆಸ್ಟ್ ಆಗುತ್ತೆ, ಅವಾಗ ಆ ಒಂದು ವೀಡಿಯೋನ ಅವ್ರು ನೋಡೇ ನೋಡ್ತಾರೆ. ನೋಡೇ ನೋಡ್ತಾರೆ ಅಂತಲೂ ಕೂಡ ಹೇಳೋಕ್ಕಾಗಲ್ಲ, ನೋಡಿದ್ರೆ ನಿಮ್ಮ ಅದೃಷ್ಟ ಅದು. ನೋಡ್ಬಿಟ್ಟು ಅವಾಗೇನಾದ್ರು ಆ ಒಂದು ವೀಡಿಯೋ ತುಂಬ ಇಷ್ಟ ಆಗಿ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆದರೂ ಆಗ್ತಾರೆ. ಸೊ ಈ ರೀತಿ ಕೆಲವೊಂದ್ಸಲ ಆಗುತ್ತೆ. ಸೊ ಆ ಒಂದು ಕಡೆಗೆ ನೀವು ರೆಗ್ಯುಲರಾಗಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ಬೇಕು. ಇವಾಗ ಯೂಟ್ಯೂಬಲ್ಲಿ ನೀವು 10 ವೀಡಿಯೋ ಅಪ್ಲೋಡ್ ಮಾಡಿದ್ದೀರಾ ಅಂತ ಒಂದು ಎಕ್ಸಾಂಪಲ್ ತಗೊಳ್ಳಿ. ಈಗ 10 ವೀಡಿಯೋದಲ್ಲಿ ಒಂದು ವೀಡಿಯೋನಾದರೂ ಸಜೆಸ್ಟ್ ಹೋಗೇ ಹೋಗುತ್ತೆ. ಸೊ ಅವರು ಕ್ಲಿಕ್ ಮಾಡಿ ನೋಡಿದಾಗ ಆ ಒಂದು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡ್ತಾರೆ ಅಥವಾ ತುಂಬ ಇಷ್ಟ ಆದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ತಾರೆ. ಈ ರೀತಿ ಸಜೆಸ್ಟ್ ಆಗುತ್ತೆ. ಆ ಒಂದು ಕಣಕ್ಕೆ ನಾನು ನಿಮಗೆ ರೆಗ್ಯುಲರಾಗಿ ವೀಡಿಯೋಸ್ ಅಪ್ಲೋಡ್ ಮಾಡಿ ಅಂತ ನಾನು ನಿಮಗೆ ತುಂಬ ಯೂಟ್ಯೂಬರ್ಸ್ಗೆ ನಾನು ಹೇಳುವಂಥ ಮಾತಿದು. ಸೊ ಎಲ್ಲರೂ ಕೂಡ ರೆಗ್ಯುಲರಾಗಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಾರೆ, ಒಂದಲ್ಲ ಒಂದು ವೀಡಿಯೋ ಕ್ಲಿಕ್ ಆಗೇ ಆಗುತ್ತೆ, ಒಂದಲ್ಲ ಒಂದು ವೀಡಿಯೋ ಸಜೆಸ್ಟ್ ಆಗೇ ಆಗುತ್ತೆ. ಸೊ ಈ ರೀತಿಯೇ ನಿಮಗೆ ಸಬ್ಸ್ಕ್ರೈಬರ್ಸ್ ಬರೋದು ಬೇಗ. ಸೊ ಒಂದು ಕಣಕ್ಕೆ ರೆಗ್ಯುಲರಾಗಿ ವೀಡಿಯೋಸ್ ಅಪ್ಲೋಡ್ ಮಾಡಿ ಅಂತ ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಐ ಥಿಂಕ್ ರೆಗ್ಯುಲರಾಗಿ ಇವಾಗ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದ್ರಿಂದ ಏನು ಉಪಯೋಗ ಅಂತ ಈ ಒಂದು ವೀಡಿಯೋದಲ್ಲಿ